ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. 12-14 ಸೆಂಟೆನ್ಸ್ ಇದಾವೆ, ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಲಿ ಹೇಳೋಕೆ ಆಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಇನ್ ಇಂಗ್ಲಿಷ್. ಓಕೆ, ಸೊ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಈಗಲೇ. ಆ್ಯಂಡ್ ನಿಮಗೆ ಇಷ್ಟವಾದರೆ ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸೈಕ್ಲಿಸ್ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ. ಇಂಗ್ಲಿಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರಿ ಎ ಸಿ ಮಾತ್ರ ಗೊತ್ತು ಅಥವಾ ಎ ಸಿ ಮುಗಿಲ್ಲ ಅಂತ ಹೇಳಿ. ಸೊ ಎ ಸಿ ಮುಗಿಲ್ಲ ಅಂತ ಹೇಳಿ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರೀಲಿಕ್ಕೆ ಸಹ ಹೇಳ್ಕೊಡಿ. ಅದು ಅಲ್ಲದೆ ನೀವು ಕನ್ನಡ ಅಂತ ಹೇಳಿ, ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದುದು, ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದನ್ನು ನಾವು ಈ ಕೋರ್ಸಲ್ಲಿ ಇನ್ವಾಲ್ ಮಾಡಿದ್ವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನಿಮ್ಮ ಕೆಲಸ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡಬಹುದು. ಓಕೆ, ಸೊ ಯಾರು ಬೇಕಾದ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರ್ಬೋದು. ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾಯಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ ಫೋನೋಗ್ರಾಮ್ಸ್. ಫೋನೋಗ್ರಾಮ್ಸ್ ಇಷ್ಟವರೆಗೆ ಯಾವ್ಯಾವ ಫೋನೋಗ್ರಾಮ್ಸ್ ಆಯಿತು ನಿಮಗೆ? AI, AR, AU, BU, ಆಮೇಲೆ DGE. ಸೊ ಈ ಥರದ ಫೋನೋಗ್ರಾಮ್ಸ್ ಎಲ್ಲ ಆಗಿದೆ. ಈಗ ಇವತ್ತಿನ ಕ್ಲಾಸಲ್ಲಿ ನಾವು ಡಬಲ್ ಇ ಬಂದಾಗ ಎರಡು ಸೌಂಡ್ ಬರುತ್ತೆ. ಒಂದು ಇ ಅಂತ ಬರ್ಬೋದು ಅಥವಾ ಇಯ ಅಂತ ಬರ್ಬೋದು. ಇ ಅಂತ ಬರೋದೇ ಜಾಸ್ತಿ ಇರುತ್ತೆ, ಇ ಅಂತ ಬರೋದು ಸ್ವಲ್ಪ ಕಡಿಮೆ ಇರುತ್ತೆ. ಇ ಅಂತ ಜಾಸ್ತಿ ಪದಗಳಿಲ್ಲ, ಒಂದಷ್ಟು ಏನು 3-4-5 ಪದಗಳಿದ್ದಾವೆ ಅಷ್ಟೇ. ಓಕೆ, ಸೊ ಇ ಅಂತ ಬಂದಾಗ ಯಾವ ಸೌಂಡ್ ಬರುತ್ತೆ? ಇ ಅಂತ ಬಂದಾಗ ಎರಡು ಸೌಂಡ್ ಬರುತ್ತೆ, ಒಂದು ಇ ಮತ್ತೊಂದು ಇಯ. ಓಕೆ, ಸೊ ಇ ಅಂತ ಯಾವ ಸೌಂಡ್ಸ್ ಬರುತ್ತೆ ಅಂತ ನೋಡೋಣ. ಇ ಸಾಮಾನ್ಯವಾಗಿ ಇ ಅಂತಲೇ ಬರುತ್ತೆ. ಇ ಅಂತ ಬರೋದು ಒಂದು 4-5 ಪದಗಳು ಮಾತ್ರ ಇದೆ ಅಂತ ನಾನು ಹೇಳಿದೆ. ಓಕೆ, ಆಲ್ರೈಟ್, ಈಗ ನೋಡಿ, ಇವೆಲ್ಲ ಕಾಮನ್ ಆಗಿ ಡಬಲ್ ಇ ಬಂದಿದೆ. ಟ್ರೀ, ಬಿ, ಸಿ, ಫಿ, ಫ್ರೀ, ಇ, ಇ, ಅಗ್ರಿ. ಇದನ್ನ ದೀರ್ಘ ಇ ಅಂತ ಹೇಳಬೇಕು, ಸಣ್ಣ ಇ ಅಲ್ಲ. ಓಕೆ, ಸಣ್ಣ ಇ ಬರೋದು ಯಾವಾಗ? ನಿಮಗೆ ಐ ಬಂದಾಗ ಸಣ್ಣ ಇ ಬರುತ್ತೆ, ಇ. ಡಬಲ್ ಇ ಬಂದಾಗ ನೀವು ಅದನ್ನು ದೀರ್ಘ ಇ ಅಂತ ಹೇಳಬೇಕು, ಇ. ಓಕೆ, ಸೊ ಇದು ನೋಡಿ, ಟ್ರೀ, ಬಿ, ಸಿ, ಫಿ, ಫ್ರೀ, ಅಗ್ರಿ, ಡಿಗ್ರಿ, ನೀ, ಫಿ, ಚೀಸ್, ಸ್ಲೀಪ್, ಡೀಪ್, ಮೀಟ್, ಫ್ಲೀಟ್, ಸ್ವೀಟ್, ಸ್ಟ್ರೀಟ್, ವೀಲ್, ಫೀಲ್, ಸ್ಟೀಲ್, ವೀಕ್. ಓಕೆ, ಗೊತ್ತಾಯ್ತಲ್ಲ, ಇ ಇ ಇ ಇ ಅಂತ ಹೇಳಬೇಕು. ಆದರೆ ನಾನು ನಿಮಗೆ ಫೋನೋಗ್ರಾಮ್ಸಲ್ಲಿ, ಅದು ಫೋನಿಕ್ಸಲ್ಲಿ ಏನು ಹೇಳ್ಕೊಟ್ಟಿದ್ದೆ, ಈ ಅಕ್ಷರ ಬಂದಾಗ, ಈ ಅಕ್ಷರ ಒಂದೇ ಬಂದಾಗ, ಈ ಅಕ್ಷರ ಒಂದೇ ಬಂದಾಗ ನಾವು ಅದನ್ನು ಎ ಅಂತ ಹೇಳಬೇಕು ಅಲ್ವಾ. ಉದಾಹರಣೆಗೆ ಈಗ ಇಲ್ಲಿ ಟ್ರೀ ಅಂತಿದೆ, ಇದು ಬರೀ ಇದಿದ್ದರೆ ಇದೇನಾಗುತ್ತೆ? ಟ್ರೇ ಆಗುತ್ತೆ. ಓಕೆ, ಸೊ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಈ ಹಾಕ್ಕೊಂಡಿರೋದ್ರಿಂದ ನಾವು ಅದನ್ನು ಟ್ರೀ ಅಂತ ಹೇಳಬೇಕು. ಏನು ಹೇಳಬೇಕು? ಟ್ರೀ ಅಂತ ಹೇಳಬೇಕು. ಓಕೆ, ಸೊ ಹಾಗಾದರೆ ಇದೇನಾಗುತ್ತೆ? TRE ಏನಾಗುತ್ತೆ? ಟ್ರೀ. ಓಕೆ, ಸೊ ಬ ಇ ಬಿ ಸ್ ಇ ಸಿ. ಓಕೆ, ಫ ಇ ಫಿ. ಇಲ್ಲಿ ಎಫ್ ಮತ್ತೆ ಆರ್ ಇದೆ, ಸೊ ಫ ರ ಇ ಫ್ರೀ. ಓಕೆ, ಫ ರ ಇ ಫ್ರೀ. ಅರ್ಥ ಆಯ್ತಲ್ಲ ಎಲ್ರಿಗೂ? ಈ ಕಾರ ಹಾಕ್ತಾ ಹೋದ್ರಾಯ್ತು. ಹಾಗೆ ಇದು ಅಗ್ರಿ, ಅ ಗ್ರಿ ಅಗ್ರಿ, ಡಿ ಇ ಡಿ ಗ್ರಿ ಡಿಗ್ರಿ ಡಿಗ್ರಿ ಡಿಗ್ರಿ. ಇದು ಕೆ ಸೈಲೆಂಟ್ ಆಗಿರುತ್ತೆ, ನಾನು ಹೇಳಿದ್ದೀನಿ ಕೆ ಮತ್ತೆ ಏನು ಬಂದರೆ ಕೆ ಸೈಲೆಂಟ್ ಆಗಿರುತ್ತೆ. ಇದನ್ನು ನಾವು ನೀ ಅಂತ ಹೇಳಬೇಕಷ್ಟೆ. ಓಕೆ, ಸೊ ಇದು ಫಿ ಆಲ್ರೆಡಿ ಇಲ್ಲಿದೆ, ಇಲ್ಲಿ ಬರೆದಿದ್ದೀನಿ. ಇದು ಚೀಸ್, ಸಿ ಎಚ್ ಬಂದಾಗ ಏನು ಹೇಳಬೇಕು? ಚ ಅಂತ ಹೇಳಬೇಕು ಅಥವಾ ಕ ಅಂತ ಹೇಳಬೇಕು. ಇಲ್ಲಿ ಅದು ಚೀಯ, ಚೀಸ್, ಚೀಸ್. ಓಕೆ, ಇದೇನಿದು? ಅಗ್ರಿ, ಡಿಗ್ರಿ, ನೀ, ಚೀಸ್, ಫಿ ಇಲ್ಲೇ ಬರೆದಿದ್ದೀನಿ. ಓಕೆ, ಇದು ಮತ್ತೆ ರಿಪೀಟ್ ಆಗಿದೆ. ಇದು ನೋಡಿ, ಎಸ್ ಎಲ್ ಬಂದಾಗ ಏನಾಗುತ್ತೆ? ಸ್ಲ, ಸ್ಲ, ರೈಟ್. ಸೊ ಸ್ಲ ಮತ್ತು ಈ ಸೇರಿದಾಗ ಏನಾಗುತ್ತೆ? ಸ್ಲೀಪ್. ಇದೇನಾಗುತ್ತೆ? ಸ್ಲೀಪ್. ಇದು ಡ ಈಪ್ ಡೀಪ್. ಓಕೆ, ಇದೇನಾಗುತ್ತೆ? ಮ ಈಟ್ ಮೀಟ್. ಇದು ಡಬಲ್ ಇ, ನಿಮಗೆ ಜಾಸ್ತಿ ಕನ್ಫ್ಯೂಷನ್ ಏನೂ ಆಗೋದಿಲ್ಲ. ಓಕೆ, ಫ್ಲ ಈಟ್ ಫ್ಲೀಟ್ ಫ್ಲೀಟ್. ಸ ಡಬ್ಲ್ಯೂ ಈಟ್ ಸ್ವೀಟ್ ಸ್ವೀಟ್. ಓಕೆನಾ, ಇದು ಸ್ಟ್ರೀಟ್. ಸ ಟ, ಇದು ನೋಡಿ, ತ್ರೀ ಕಾಂಬಿನೇಷನ್, ಐ ಮೀನ್ ತ್ರೀ ಕಾನ್ಸೋನೆಂಟ್ ಲೆಟರ್, ಅದು ತ್ರೀ ಕಾನ್ಸೋನೆಂಟ್ ಇದೆ.
ಎಸ್ ಟಿ ಆರ್ ಸ್ಟ್ರ ರೈಟ್ ಸ್ಟ್ರ. ಅವಾಗ ಏನಾಗುತ್ತೆ ಇದು ಟಿಗೆ ಟಾವತ್ತು ಆರ್ಗೆ ರಾವತ್ತು ಆಮೇಲೆ ಈಟ್ ಸ್ಟ್ರೀಟ್. ಹಾಗೆ ಡಬ್ಲ್ಯೂ ಎಚ್ ಬಂದಾಗ ಏನು ಹೇಳಬೇಕು ವ ಅಂತ ಹೇಳಬೇಕು ವೀಲ್ ಇದು ಫೀಲ್. ಇದು ಎಸ್ ಟಿ ಬಂದಾಗ ಸ್ಟೀಲ್ ಸ್ಟೀಲ್ ಡಬ್ಲ್ಯೂ ಇ ಕೆ ಡಬ್ಲ್ಯೂ ಇ ಕೆ ವೀಕ್. ಓಕೆ ಸೊ ಇಲ್ಲಿ ಜಾಸ್ತಿ ನಿಮಗೆ ಸಮಸ್ಯೆ ಇರೋದಿಲ್ಲ. ಡಬಲ್ ಇ ಬಂದಾಗ ಏನು ಹೇಳಬೇಕು ಇ. ಓಕೆ ಟ್ರೀ ಬಿ ಸಿ ಫಿ ಫ್ರೀ. ಹಾಗೆ ಇದು ಅಗ್ರಿ ಡಿಗ್ರಿ ನೀ ಚೀಸ್ ಸ್ಲೀಪ್ ಡೀಪ್ ಮೀಟ್ ಫ್ಲೀಟ್ ಸ್ವೀಟ್ ಸ್ಟ್ರೀಟ್ ವೀಲ್ ಫೀಲ್ ಸ್ಟೀಲ್ ವೀಕ್. ಓಕೆ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಈಗ ನೋಡಿ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಡಬಲ್ ಇ ಬಂದರೆ ಇಯ ಅಂತ ಬರುತ್ತೆ ಎಲ್ಲಿ ಕೆಲವು ಪದಗಳಲ್ಲಿ ಮಾತ್ರ. ಅದು ಇವೇ ಜಾಸ್ತಿ ಬರೋದು, ಇನ್ನೂ ಜಾಸ್ತಿ ಪದಗಳೇನಿಲ್ಲ. ಓಕೆ ಸೊ ಡೀರ್ ಅಂತ ಹೇಳಂಗಿಲ್ಲ ಅದನ್ನು, ಡಿಯರ್ ಡಿಯರ್ ಜಿಂಕೆ ಡಿಯರ್. ಓಕೆ ಸೊ ಇದನ್ನು ಬೀರ್ ಅಂತ ಹೇಳಂಗಿಲ್ಲ, ಬಿ ಯರ್ ಬಿಯರ್. ಓಕೆ ಇದನ್ನು ಶೀರ್ ಅಂತ ಹೇಳಂಗಿಲ್ಲ, ಶಿ ಯರ್ ಶಿಯರ್. ಇದನ್ನು ಪೀರ್ ಅಂತ ಹೇಳಂಗಿಲ್ಲ, ಪಿ ಯರ್ ಪಿಯರ್. ಓಕೆ ಇನ್ನೊಂದು ಕ್ವಿಯರ್ ಅಂತ ಬರುತ್ತೆ, ಇನ್ನೊಂದು ಎರಡು ಮೂರು ಬರ್ತವೆ, ಅದು ಕಾಮನ್ ಆಗಿ ನಾವು ಇದನ್ನೇ ಬಳಸ್ತೀವಿ. ಓಕೆ ಸೊ ಇಲ್ಲೇನು ಡಿ ಇ ಅಂತ ಬಂದಾಗ ಒಂದು ಇ ಅಂತ ಬರುತ್ತೆ, ಇನ್ನೊಂದು ಸೌಂಡ್ ಏನು ಬರುತ್ತೆ ಸೌಂಡ್ ಅದು. ಓಕೆ ಇನ್ನೊಂದು ಸೌಂಡ್ ಏನು ಬರುತ್ತೆ ಇಯ. ಸೊ ಇ ಇಯ ಇಯಲ್ಲಿ ಬಹಳಷ್ಟು ಪದ, ಡಬಲ್ ಇಯಲ್ಲಿ ಈ ಸೌಂಡಿಗೆ ತುಂಬ ಪದಗಳಿದ್ದಾವೆ, ಆದರೆ ಇಯ ಇಯ ಅನ್ನೋ ಸೌಂಡಿಗೆ ಜಾಸ್ತಿ ಪದಗಳಿಲ್ಲ. ಇದರಲ್ಲಿ ಡಿಯ ಬಿಯ ಶಿಯ ಆಮೇಲೆ ಪಿಯ ಇನ್ನು ಕೆಲವು ಪದಗಳಿರ್ಬೋದು ಅಷ್ಟೇ, ಜಾಸ್ತಿ ಏನಿರೋದಿಲ್ಲ. ಓಕೆ ಅತ್ತಲ ಕೆಡಿಸ್ಕೋಬೇಡಿ. ಡಬಲ್ ಇ ಬಂದಾಗ ಏನು ಬರುತ್ತೆ ಇ ಸೌಂಡ್. ಓಕೆ ಅರ್ಥ ಆಯ್ತಲ್ಲ? ಓಕೆ ಗೊತ್ತಾಯ್ತಲ್ಲ ಎಲ್ರಿಗೂ? ಆಲ್ರೈಟ್ ಈಗ ನೆಕ್ಸ್ಟ್ ಫೋನೋಗ್ರಾಮ್ ಯಾವುದಿದೆ ಅಂತ ನೋಡೋಣ. ನೆಕ್ಸ್ಟ್ ನೆಕ್ಸ್ಟ್ ಬಂದು ಇ ಐ ಜಿ ಎಚ್. ಇದರಲ್ಲಿ ಜಾಸ್ತಿ ವರ್ಡ್ಸ್ ಏನು ಇಲ್ಲ, ಬಟ್ ಅದು ಬಂದಾಗ ಅಟ್ಲೀಸ್ಟ್ ಅದನ್ನು ನಮಗೆ ಹೇಳಕ್ಕೆ ಗೊತ್ತಿರಬೇಕು. ಏನದು ಇ ಐ ಜಿ ಎಚ್ ನೋಡಿ, ಇ ಐ ಜಿ ಎಚ್ ಇ ಐ ಜಿ ಎಚ್ ಅಂತ ಬರುತ್ತೆ. ಇ ಐ ಜಿ ಎಚ್ ಅಂತ ಬಂದಾಗ ನೀವು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಜಸ್ಟ್ ನೀವು ಏಯ್ ಅಂತ ಹೇಳಿದ್ರೆ ಆಯಿತು. ಏನಂತ ಹೇಳಬೇಕು ಏಯ್, ಇ ಐ ಜಿ ಎಚ್ ಅಂತ ಬಂದರೆ ಅದಕ್ಕೆ ಶಬ್ದ ಏನು ಹೇಳಬೇಕು, ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ, ಏಯ್ ಅಂತ ಹೇಳಬೇಕು. ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಏಯ್ ಏನು ಹೇಳಬೇಕು ಏಯ್ ಏಯ್ ಅಂತ ಹೇಳಿದ್ರೆ ಸಾಕು. ಇಲ್ಲಿ ನೋಡಿ ಏಯ್ಟ್. ಸೊ ಇದು ಇ ಐ ಜಿ ಎಚ್ ಇದೆ, ಇಲ್ಲಿ ಇ ಐ ಜಿ ಎಚ್ ಇದೆ, ಎಲ್ಲದರಲ್ಲೂ ಇ ಐ ಜಿ ಎಚ್ ಇ ಐ ಜಿ ಎಚ್ ಇ ಐ ಜಿ ಎಚ್ ಓಕೆ ಇ ಐ ಜಿ ಎಚ್ ಇದೆ. ಓಕೆ ಸೊ ಇಲ್ಲಿ ನಾವು ಏಯ್ ಅಂತ ಹೇಳ್ತೀವಿ ಏಯ್ಟ್. ನೀವು ಇದನ್ನು ಹಿಂಗೆ ಹೇಳ್ಬೋದು ಏಯ್ಟ್ ಏಯ್ಟ್, ಅಥವಾ ಇದನ್ನು ಇಯ ಆದಮೇಲೆ ನೀವು ಇಲ್ಲಿ ಪಕ್ಕದಲ್ಲಿ ಟೀ ಹಾಕ್ಕೊಂಡ್ರೆ ಆಯ್ತು, ಇಲ್ಲಿ ಕೆಳಗಡೆ ಟೀ ಹಾಕ್ಕೊಂಡ್ರೆ ಆಯ್ತು ಏಯ್ಟ್ ಅಲ್ವಾ. ನೆಕ್ಸ್ಟ್ ಇದು ಹಾಗೆ ವೆಯ್ಟ್ ವೇ ವೆಯ್ಟ್ ವೆಯ್ಟ್. ಓಕೆ ಸೊ ಇಲ್ಲಿ ನೋಡಿ ಡಬ್ಲ್ಯೂ ಇ ಐ ಜಿ ಎಚ್ ಟಿ ಆಮೇಲೆ ಡಬ್ಲ್ಯೂ ಎ ಐ ಟಿ ಇವೆರಡು ಪ್ರೊನೌನ್ಸಿಯೇಷನ್ನು ಒಂದೇನೆ, ಅದಕ್ಕೆ ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ. ಹೋಮೋಫೋನ್ಸ್ ಅದ್ರ ಪಾಠ ಬೇರೆ ಇದೆ ಸಪ್ರೇಟಾಗಿ ನಿಮಗೆ. ಹೋಮೋಫೋನ್ಸ್ ಅಂದರೆ ಒಂದೇ ತರುವ ಒಂದೇ ಥರ ಉಚ್ಚರಿಸಲ್ಪಡುವಂತಹ ಆ ಪದಗಳು, ಒಂದೇ ಥರ ಉಚ್ಚರಿಸಲ್ಪಡುವಂತಹ ಪದಗಳು. ಸ್ಪೆಲ್ಲಿಂಗ್ ಬೇರೆ ಇರುತ್ತೆ, ಮೀನಿಂಗ್ ಬೇರೆ ಇರುತ್ತೆ, ಕೇಳಿದಾಗ ಒಂದೇ ಥರ ಇರುತ್ತೆ. ವೆಯ್ಟ್ 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 ಅಂದರೆ ಕಾಯಿ, ವೆಯ್ಟ್ ಮಾಡು. ಇನ್ನೊಂದು ವೆಯ್ಟ್ ಅಂದರೆ ಭಾರ ಅಥವಾ ತೂಕ. ಓಕೆ ಸೊ ಅದು ಹೋಮೋಫೋನ್ಸ್ ಅಂತ ನೆಕ್ಸ್ಟ್ ಪಾಠ ಇದೆ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಗೊತ್ತಾಯ್ತಲ್ಲ? ಈಗ ಇ ಐ ಜಿ ಎಚ್ ಬಂದರೆ ಏಯ್ಟ್, ಇದು ಡಬ್ಲ್ಯೂ ಇ ಐ ಜಿ ಎಚ್ ಟಿ ವೆಯ್ಟ್, ಇದು ನೈಬರ್ 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 ಅಂದರೆ ಅಕ್ಕಪಕ್ಕದವರು ನೆರೆಹೊರೆಯವರು ನೈಬರ್. ಇದು ಸ್ಲೇ ಸ್ಲೇ. ಓಕೆ ಸೊ ಏಯ್ಟ್ ವೆಯ್ಟ್ ನೈಬರ್ ಸ್ಲೇ ಗಾಟ್ ಇಟ್. ಬಟ್ ಇಲ್ಲಿ ಒಂದು ಕಡೆ ಮಾತ್ರ ನಿಮಗೆ ಒಂದೇ ಒಂದು ಪದದಲ್ಲಿ ಮಾತ್ರ ಇ ಐ ಜಿ ಎಚ್ ಅನ್ನೋದು ಐ ಅಂತ ಬರುತ್ತೆ, ಅದು ಹೈಟ್ ಹೈಟ್. ಏನಿದು ಹೈಟ್ ಇ ಐ ಜಿ ಎಚ್ ಇದೆ, ಬಟ್ ಇದಕ್ಕೆ ನಾವು ಏನಂತ ಹೇಳ್ತೀವಿ ಹೈಟ್ ಅಂತ ಹೇಳ್ತೀವಿ, ಹೈಟ್ ಅಂತ ಹೇಳಲ್ಲ ಹೈಟ್. ಓಕೆ ಸೊ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಈ ಒಂದು ಪದ ಮಾತ್ರ ನಿಮಗೆ ಐ ಅಂತ ಸೌಂಡ್ ಬರುತ್ತೆ, ಮಿಕ್ಕಿದ್ದು ಜಾಸ್ತಿ ಪದಗಳಿಲ್ಲ ಇದರಲ್ಲಿ. ಇ ಐ ಜಿ ಎಚ್ ಅಲ್ಲಿ ಜಾಸ್ತಿ ಪದಗಳಿಲ್ಲ, ಸೊ ಬಂದರೆ ನೀವು ಏಯ್ಟ್ ಅಂತ ಹೇಳಿ. ಜಾಸ್ತಿ ನಾವು ಯೂಸ್ ಮಾಡೋದು ಇವಿಷ್ಟೇ, ಏಯ್ಟ್ ವೆಯ್ಟ್ ನೈಬರ್ ಸ್ಲೇ ಸ್ಲೇ ಭಾಳ ಅಪರೂಪ. ಓಕೆ ಇವು ಈ ಮೂರು ಪದಗಳು ಅವಾಗವಾಗ ಬರ್ತಾ ಇರ್ತವೆ. ಇ ಆರ್
ಸೊ ಇ ಆರ್ ಬಂದಾಗ ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು. ಮುಂಚೆ ನೀವು ಕೇಳ್ತಾ ಇದ್ರಿ ಇ ಆರ್ ಇದೆಯಲ್ಲ ಅದು ಎರರ್ ಆಗಲ್ವಾ ಅಂತ. ಓಕೆ, ಸೊ ಇ ಆರ್ ಇದ್ದಾಗ ಇ ಆರ್ ಫೋನೋಗ್ರಾಮ್ ಬಂದಾಗ ನಿಮಗೆ ಈಗೇನಂತ ಹೇಳಿದ್ದೆ ನಾನು, ಈ ಶಬ್ದ ಏನು, ಈ ಫೋನೋಗ್ರಾಮ್ ಇದು ಫೋನ್ ಐ ಮೀನ್ ಫೋನಿಕ್ಸ್ ಏನು, ಫೋನಿಕ್ ಸೌಂಡ್ ಏನು ಎ, ಆರ್ದ ಫೋನಿಕ್ ಸೌಂಡ್ ಏನು ಅರ್. ಸೊ ಇವೆರಡು ಸೇರಿದಾಗ ಏನಾಗುತ್ತೆ ಎರ್. ಓಕೆ, ಎರ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಬಂದಾಗ ಎರ್ ಆಗುತ್ತೆ, ಬಟ್ ಕೊನೆಯಲ್ಲಿ ಬಂತು ಅಥವಾ ಮಧ್ಯದಲ್ಲಿ ಬಂತು ಅಂತ ಇಟ್ಕೊಳ್ಳಿ, ಅದನ್ನು ಎರ್ ಅಂತ ಹೇಳಂಗಿಲ್ಲ. ಇಂಗ್ಲೀಷ್ ಪದದ ಕೊನೆಯಲ್ಲಿ ಬಂತು ಅಂದರು ಅಥವಾ ಮಧ್ಯದಲ್ಲಿ ಬಂತು ಅಂದರು ಅದನ್ನು ಎರ್ ಅಂತ ಹೇಳಂಗಿಲ್ಲ, ಅದನ್ನು ಏನು ಹೇಳಬೇಕು ಅರ್, ಅರ್ ಅಂತ ಹಾಕಬೇಕು. ಓಕೆ, ಅರ್. ಈಗ ಇದು ನೋಡಿ, ಡಬ್ಲ್ಯೂ ಎ ಟಿಇ ಆರ್, ಈ ವಾಟರಲ್ಲಿ ಮಾತ್ರ ವಾಟರ್ ಡಬ್ಲ್ಯೂ ಎ ಇದರಲ್ಲಿ ಮಾತ್ರ ಇಲ್ಲಿ ವ್ಯಾ ಆಗಲ್ಲ ವಾ ಆಗುತ್ತೆ. ಓಕೆ, ಸೊ ಡಬ್ಲ್ಯೂ ಎ ಅಥವಾ ಬರೀ ಎ ಅಂತ ಬರುತ್ತಲ್ವಾ, ಎಗೆ ನಾನು ಹೇಳಿದ್ರೆ ಒಂಬತ್ತು ಅಕ್ಷರಗಳಿದೆ, ಒಂಬತ್ತು ಶಬ್ದಗಳಿದ್ದಾವೆ. ಸೊ ಇಲ್ಲಿ ಎ ಅನ್ನೋದು ಆ ಆಗುತ್ತೆ. ಓಕೆ, ಸೊ ವಾ ಟರ್ ವಾಟರ್, ವಾ ಟರ್ ವಾಟರ್. ಸೊ ಇಲ್ಲಿ ನೋಡಿ ಈ ಅರ್, ಅರ್ ಅಂತ ಬಂದಿದ್ಯಾ, ಸೊ ಡಬ್ಲ್ಯೂ ಎ ಟಿ ಏನಾಗುತ್ತೆ ವಾಟ್, ವಾಟ್. ಸಿ ಡಬ್ಲ್ಯೂ ಎಚ್ ಎ ಟಿನು ವಾಟ್ ಆಗುತ್ತೆ, ಅದು ಬೇರೆ, ಈ ವಾಟ್ ಬೇರೆ, ಈ ವಾಟ್ ಬೇರೆ. ಸೊ ಇಲ್ಲಿಂದ ನಾವು ತಗೊಂಡಾಗ ಡಬ್ಲ್ಯೂ ಎ ಟಿ ವಾಟ್ ಮತ್ತೆ ಇ ಪ್ಲಸ್ ಅರ್ ಪ್ಲಸ್ ಅರ್ ಏನಾಗುತ್ತೆ, ಇವೆರಡನ್ನು ಕೂಡಿಸಿದಾಗ ಏನಾಗುತ್ತೆ ವಾಟರ್, ವಾಟ್ ಪ್ಲಸ್ ಅರ್ ವಾಟರ್, ವಾಟರ್. ಓಕೆ, ಸೊ ವಾಟರ್ ಆಗುತ್ತೆ. ಹಾಗೆ ಇದು ಪೇ ಪರ್ ಪೇಪರ್. ಈಗ ಪೇಪರ್ ಅದು ಪೇಪರ್ ಯಾಕಾಗಲ್ಲ, ಪಿ ಎ ನಾನು ಪ್ಯಾ ಅಂತ ಹೇಳಿದ್ದೆ, ಸೊ ಎ ಸೌಂಡ್ ಏನು ಆ, ಸೊ ಪಿ ಎ ಪ್ಯಾ, ಪಿ ಎ ಬಂದಾಗ ಪ್ಯಾ ಆಗಬೇಕಲ್ವಾ, ಬಟ್ ಸೊ ಇಲ್ಲಿ ಪ್ಯಾ ಆಗಬೇಕಾ ಪೇ ಆಗಬೇಕಾ ಅಂತ ನಾವು ತಿಳ್ಕೊಬೇಕಾದ್ರೆ ಅದಕ್ಕೆ ಸಪ್ರೇಟಾಗಿ ಸಿಲೆಬಲ್, ಓಪನ್ ಸಿಲೆಬಲ್, ಕ್ಲೋಸ್ ಸಿಲೆಬಲ್ ಅಂತ ಒಂದು ರೂಲ್ ಇದೆ, ಪಾಠ ಇದೆ, ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಓಕೆ, ಅದು ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಓಕೆ, ಸೊ ಈಗ ಸದ್ಯಕ್ಕೆ ನೀವು ಪೇ ಅಂತ ಹೇಳಿ ಪ್ಯಾ ಅಂತ ಹೇಳಂಗಿಲ್ಲ, ಪೇ ಪರ್ ಪೇಪರ್. ಇದು ಮದರ್, ಮದರ್ ಎಂ ಓ ಇದೆ, ಬಟ್ ಅದನ್ನು ನಾವು ಇಲ್ಲಿ ಓ ಇರೋದು ಆ ಸೌಂಡ್ ಆಗುತ್ತೆ, ಮದರ್ ಫಾದರ್. ಸೊ ಇಲ್ಲಿ ನೋಡಿ ಡಬ್ಲ್ಯೂ ಎ ಇದೆಯಲ್ವಾ, ಇದು ಆ ಇದು ಆ ಫಾ, ಸೊ ಎಗೆ ಆ ಅಂತ ಸೌಂಡ್ ಬರುತ್ತೆ. ವಾಟರ್ ವಾಟ್ ಫಾದರ್, ಇಲ್ಲೆಲ್ಲ ಆ ಆ ಅಂತ ಸೌಂಡ್ ಬರುತ್ತೆ. ಫಾದರ್. ಇದು ಬೆಟರ್ ಬೆಟರ್. ಸೊ ಈ ಆರ್ ಇದೆ, ಅದು ನಾನು ಇವು ಎರರ್ ಅಂತ ಹೇಳಂಗಿಲ್ಲ, ಎರರ್ ಅಂತ ಹೇಳಿದ್ರೆ ಏನಾಗುತ್ತೆ, ಇದು ವಾಟರ್ ಪೇಪರ್ ಮದೇರ್ ಫಾದರ್ ಆಗುತ್ತೆ. ಸೊ ಫಾದರ್ ಫಾದರ್ ಬೆಟರ್ ಮದರ್ ಪೇಪರ್ ವಾಟರ್. ಓಕೆ, ಸೊ ಸಾಮಾನ್ಯವಾಗಿ ತುಂಬ ಇಂಗ್ಲೀಷ್ನವರೆಲ್ಲ ಹೇಳಬೇಕಾದ್ರೆ ಅವರು ಆರ್ ಸೈಲೆಂಟ್ ಮಾಡ್ತಾರೆ, ಕೊನೆಯಲ್ಲಿ ಆರ್ ಸೈಲೆಂಟ್ ಮಾಡ್ತಾರೆ, ನ್ಯೂಟ್ರಲ್ ಇಂಗ್ಲೀಷಲ್ಲಿ ಆಗಲಿ ಅಥವಾ ಬೇರೆ ಫಾರಿನ್ ಇಂಗ್ಲೀಷಲ್ಲಾಗ ಆರ್ ಸೈಲೆಂಟ್ ಮಾಡ್ತಾರೆ, ವಾಟರ್ ಅಂತ ಹೇಳೋದಿಲ್ಲ, ಆರ್ ಸೈಲೆಂಟ್ ಆಗಿಬಿಡುತ್ತೆ ಅಲ್ಲಿ, ಸೈಲೆಂಟ್ ಮಾಡಬೇಕು ಅಂತಿಲ್ಲ, ಬಟ್ ಅವರು ಕಾಮನ್ ಆಗಿ ಮಾತಾಡಬೇಕಾದ್ರೆ ಅದನ್ನು ಉಚ್ಚರಿಸಲ್ಲ, ಅವರು ವಾಟರ್ ವಾಟರ್ ಪೇಪರ್ ಪೇಪರ್ ಮದರ್ ಫಾದರ್ ಬೆಟರ್. ಸೊ ಆರನ್ನು ಉಚ್ಚಾರಣೆ ಮಾಡೋದಿಲ್ಲ ಸೈಲೆಂಟ್, ಬಟ್ ಸೈಲೆಂಟ್ ಮಾಡಬೇಕಂತ ಏನೂ ಇಲ್ಲ, ಯು ಕ್ಯಾನ್ ಪ್ರೊನೌನ್ಸ್. ಇದು ಫಾಸ್ಟರ್, ನಾನು ಹೇಳಿದ್ನಲ್ಲ ಎ ಅನ್ನೋ ಶಬ್ದಕ್ಕೆ, ಎ ಅನ್ನೋ ಅಕ್ಷರಕ್ಕೆ ಒಂಬತ್ತು ಸೌಂಡ್ ಇದೆ, ಅದರಲ್ಲಿ ಆ ಕೂಡ ಒಂದು. ಉದಾಹರಣೆ ನೋಡಿ, ಇಲ್ಲಿ ವ ಆಟರ್ ಫ ಆದರ್. ಓಕೆ, ಆಮೇಲೆ ಇಲ್ಲಿ ಡಬ್ಲ್ಯೂ ಎಚ್ ಎ ವಾಟ್, ಇಲ್ಲಿ ಫಾಸ್ಟ್ ಫಾಸ್ಟರ್, ಇದೇನಾಗುತ್ತೆ ಫಾಸ್ಟರ್ ಫಾಸ್ಟರ್. ಇದು ನೋಡಿ ಎಸ್ ಟಿ ಆರ್ ಸ್ಟ್ರಾಂಗರ್ 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 ರೈಟರ್. ಸೊ ಡಬ್ಲ್ಯೂ ಆರ್ ಡಬ್ಲ್ಯೂ ಆರ್ ನಾನು ನಿಮಗೆ ಡಯಾಗ್ರಾಫ್. ಓಕೆ, ಸೊ ಡಬ್ಲ್ಯೂ ಇಲ್ಲಿ ಸೈಲೆಂಟ್ ಆಗುತ್ತೆ ಒಂದು, ಅಥವಾ ಡಬ್ಲ್ಯೂ ಆರ್ದು ಡಯಾಗ್ರಾಫ್ ಬಂದಾಗ ಒಂದೇ ಸೌಂಡ್ ಬರುತ್ತೆ, ಅದನ್ನು ರೈ ಅಂತ ಹೇಳಬೇಕು, ರೈಟರ್ ರೈಟರ್. ಓಕೆ, ಸೊ ಇದು ಟೀಚರ್ ಟೀಚರ್. ಸೊ ಇಲ್ಲಿ ಇ ಎ ಅನ್ನೋದೇ ಒಂದು ಫೋನೋಗ್ರಾಮ್, ಇ ಎ ಅನ್ನೋದು ಒಂದು ಫೋನೋಗ್ರಾಮ್, ಅದು ಬರುತ್ತೆ ನಿಮಗೆ ನೆಕ್ಸ್ಟು. ಸೊ ಟೀಚರ್ 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 ಬ್ರದರ್. ಸೊ ಇಲ್ಲಿ ನೋಡಿ ಓ ಮದರ್, ಇಲ್ಲಿ ಓಗೆ ಆ ಅಂತ ಹೇಳ್ತೀವಿ ಮ, ಇಲ್ಲಿ ಬ್ರದರ್, ಇಲ್ಲೂ ಓಗೆ ನಾವು ಆ ಅಂತ ಹೇಳ್ತೀವಿ. ಅದು ಎ ಅಕ್ಷರದ್ದು ಒಂಬತ್ತು ಸೌಂಡ್ಸನ್ನು ನಾವು ಸಪ್ರೇಟಾಗಿ ಡಿಸ್ಕಸ್ ಮಾಡ್ತೀವಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಎ ಅಕ್ಷರ ಎಷ್ಟು ಸೌಂಡ್ಸ್ ಇದೆ, ಅದು ಯಾವ್ದಾವ್ದು ಸೌಂಡ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಇದು ಬ್ರದರ್ ಎ ಮತ್ತು ಓ, ಎ ಮತ್ತು ಓ ಇದೆಯಲ್ಲ ಅದು ಸೌಂಡ್ಸು ಅ ಅಂತ ಆಗುತ್ತೆ, ಆ ಅಂತ ಆಗುತ್ತೆ. ಅದ್ರ ಬಗ್ಗೆ ಪಾಠ ಸಪ್ರೇಟ್ ಆಗಿದೆ, ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ, ಡೋಂಟ್ ವರಿ. ಈಗ ನೋಡಿ ರಿ ಮೆಮ್ ಬರ್. ಸೊ ಇಲ್ಲಿ ಇ ಆರ್ ಇದೆ, ಇ ಆರ್ ಇದೆ, ಎಲ್ಲ ಕೊನೆಯಲ್ಲಿದೆ ಇ ಆರ್. ಓಕೆ, ಸೊ ಇದೇನಾಗುತ್ತೆ ರಿ ಮೆಂಬರ್ ರಿಮೆಂಬರ್
ಇದು ಟುಗೆದರ್ 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 ಫೋರೆವರ್ 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 ಇಲ್ಲಿ ನೋಡಿ ಓ ಇದೆ ಬಟ್ ಅದನ್ನು ಆ ಅಂತ ಹೇಳ್ತೀವಿ. ಅಗೇನ್ ಇಲ್ಲಿ ಮ ಬ್ರ ಪ ಓ ಇದೆ ಬಟ್ ಅದನ್ನು ಓ ಅಂತ ಹೇಳಂಗಿಲ್ಲ, ಆ ಅಂತಲೂ ಹೇಳಂಗಿಲ್ಲ, ಆ ಅಂತ ಹೇಳಬೇಕು. ಪವರ್ ಪವರ್ ಇದು ಡಿನರ್ ಡಿನ್ನರ್. ಇಲ್ಲಿ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ, ನಾವು ಒತ್ತೋದಿಲ್ಲ ಇಂಗ್ಲೀಷಲ್ಲಿ ಡಿನ್ನರ್ ಅಂತ ಹೇಳಲ್ಲ, ಡಿನರ್ ಅಂತಲೇ ಹೇಳೋದು ಡಿನ್ನರ್. ಓಕೆ, ಸೊ ಇದು ಒತ್ತಿನ ಅವಶ್ಯಕತೆ ಇಲ್ಲ. ಇಂಗ್ಲೀಷಲ್ಲಿ ಡಬಲ್ ಕಾನ್ಸನೆಂಟ್ ಡಬಲ್ ಅಕ್ಷರ ಒಟ್ಟಿಗೆ ಬಂತು ಅಂತ ಹೇಳಿದರೆ ಅದನ್ನು ಒತ್ತೋ ಅವಶ್ಯಕತೆ ಇಲ್ಲ, ಒತ್ತೋದಿಲ್ಲ ಡಿನ್ನರ್. ಅದು ಕಾರಣ ಇದೆ ಹೇಳಲಿಕ್ಕೆ, ಅದು ಯಾಕೆ ಡಬಲ್ ಇದೆ ಅನ್ನೋದಕ್ಕೆ ಕಾರಣ ಇರುತ್ತೆ. ಓಕೆ, ಸೊ ಇದು ಡಿನ್ನರ್. ಅಗೇನ್ ದಿಸ್ ಇಸ್ ವಿಂಟರ್ ವಿಂಟರ್. ಇದು ಕಾರ್ನರ್ ಇದು ಸಿಸ್ಟರ್. ಓಕೆ, ಅರ್ 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 ಇದು ಸಿಂಗರ್ ಸಿಂಗರ್. ಇದು ವರ್ಕರ್ ವರ್ಕ್ ವರ್ಕರ್ ಸಿ ವರ್ಕರ್ ವರ್ಕರ್ ಅಂತಲೇ ಹೇಳ್ಬೋದು. ಅಲ್ಲಿ ಆರ್ ಸೈಲೆಂಟ್ ಆಗ ಸೈಲೆಂಟ್ ಮಾಡ್ಬೇಕಂತೇನಿಲ್ಲ, ನೀವು ವರ್ಕರ್ ಅಂತಲೇ ಹೇಳ್ಬೋದು ಅಥವಾ ಯು ಕ್ಯಾನ್ ಸೇ ವರ್ಕ್ ವರ್ಕ್ ಎರಡಾರು ಸೈಲೆಂಟ್ ಮಾಡಿ ಹೇಳ್ಬೋದು ವರ್ಕ್. ಓಕೆ, ಸೋಷಿಯಲ್ ವರ್ಕ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಆರ್ ಬಂದಾಗ ನೀವೇನು ಹೇಳಬೇಕು, ಅರ್ ಮಧ್ಯದಲ್ಲಿ ಬಂದಾಗಲೂ ಅರ್ ಕೊನೆಯಲ್ಲಿ ಬಂದಾಗಲೂ ಅರ್. ಓಕೆ, ಸೊ ಇಲ್ಲಿ ನಾನು ಮಧ್ಯದಲ್ಲಿ ತೊಗೊಂಡಿಲ್ಲ, ಜಸ್ಟ್ ಕೊನೆಯಲ್ಲಿ ಮಾತ್ರ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಬಂದಾಗಲೂ ನೀವು ಅರ್ ಅಂತಲೇ ಹೇಳಬೇಕು. ಓಕೆ, ಅಥವಾ ಸ್ಟಾರ್ಟಿಂಗಲ್ಲಿ ಬಂದರೂ ಅರ್ ಅಂತ ಹೇಳಬೇಕು. ಓಕೆ, ಸ್ಟಾರ್ಟಿಂಗಲ್ಲೂ ಬರುತ್ತೆ, ಮಧ್ಯದಲ್ಲೂ ಬರುತ್ತೆ, ಕೊನೆಯಲ್ಲೂ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಈ ಆರ್ ಅಂದರೆ ಈಗ ಇದು ಪರ್ ಇದು ಪರ್ ಇದು ಮಧ್ಯದಲ್ಲಿದೆ, ಸ್ಟಾರ್ಟಿಂಗಲ್ಲಿಲ್ಲ. ಓಕೆ, ಸ್ಟಾರ್ಟಿಂಗಲ್ಲಿ ಬಂದಾಗ ಸ್ವಲ್ಪ ಸೌಂಡ್ ಚೇಂಜ್ ಆಗುತ್ತೆ, ಅದು ಯಾವುದು ಅಂತ ನೋಡೋಣ ನೆಕ್ಸ್ಟ್. ಓಕೆ, ಸೊ ಇದ್ರದ್ದು ಫೋಟೋ ಹಾಕ್ಬಿಡ್ತೀನಿ. ಫೋನೋಗ್ರಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಈ ಫೋನೋಗ್ರಾಮ್ಸನ್ನು ಪದೇ ಪದೇ ನೀವು ನೋಡೋದ್ರಿಂದ ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಹೊರತು ಸುಮ್ಮನೆ ಜಸ್ಟ್ ನಾವು ಟೆಕ್ನಿಕಲಿ ನೋಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಟೆಕ್ನಿಕ್ ಸ್ವಲ್ಪ ಗೊತ್ತಿರಬೇಕು, ಬಟ್ ವರ್ಡ್ಸನ್ನು ನೀವು ಬಾಯ್ಪಾಟಲ್ಲ ಬರೆದು ಪದೇ ಪದೇ ಓದೋದ್ರಿಂದ ಅದು ನೆನಪಲ್ಲಿರುತ್ತೆ. ಓಕೆ, ಯೂಸ್ ಮಾಡ್ತಾ ಇರಬೇಕು ಅವಾಗ ಅವಾಗ. ಓಕೆ, ನಾವು ಲೆಟ್ಸ್ ಈಗ ಎರ್ ಈಗ ಈ ಆರ್ ಅಂತ ಹೇಳಿದ್ನಲ್ಲ, ಈ ಆರ್ ಫಸ್ಟಿಗೆ ಬಂದಾಗ ಈ ಆರ್ ಫಸ್ಟಿಗೆ ಬಂದಾಗ ಈ ಆರ್ ಫಸ್ಟಿಗೆ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತಷ್ಟೇ, ಎರ್ ಅಂತ ಹೇಳಬೇಕು. ಏನಂತ ಹೇಳಬೇಕು, ಎರ್ ಫಸ್ಟಿಗೆ ಬಂದಾಗ ಈ ಆರ್ ಎರ್ ಅಂತ ಹೇಳಬೇಕು, ಅಥವಾ ಇರ್ ಅಂತ ಬರುತ್ತೆ ಕೆಲವು ಕಡೆ, ಇರ್ ಅಂತ ಬರುತ್ತೆ ಕೆಲವು ಕಡೆ, ಎರ್ ಅಂತ.